ಕಟ್ಟಿ ತಾಯಿ ನಾ ಪಂದಿನೊಳಗ ಇದ್ದ ಅಂತಂದಿ ತಂದಿಗೆ ಕಡಿಮೆ ಅನ್ನಕ್ ಹೋಗಬೇಡ ಅಂತ ಹೇಳಿದ್ರು. ಯಾಕಂದ್ರೆ ಇದು ಧರ್ಮ ಅಂತಕ್ಕಂಥದ್ದು ಕಾಂದ ಏನಂಗ ಏನ ಮಾತ್ರ ಕೇಳುವಂತ ಧರ್ಮಕ್ಕ ಕುಂದ ಕುಳಿದಿರತಕ್ಕಂಥ ಕಾಂದ ಅಂತಕ್ಕಂಥ ನಿನ್ಕೊಳ್ಳ ಕಟ್ಟಿ ಅಂತ ನಾವು ಹೇಳಕ್ಕಿದ್ದೀವಿ. ಬಲ್ಲವರು ಏನ್ ಹೇಳ್ತಾರಂದ್ರ ಕಾಂದದಿದ್ದರ ತುಂಬಿದ ಬಂಡಿ ಸರ್ವ ಸಂಪತ್ತೆಲ್ಲ ಅವನಿಂದ ಕಂಡಿ ಬಿದ್ದೀವಿ ಅಂತೇಳಿ 18 ಮಹಾಪುರಾಣದೊಳಗ ಬರ್ದಿರ್ತಾರೆ. ಯಾಕಂದ್ರೆ ಮಾತಾಡೈತಿ ಕಬ್ಬು ದೇವರ ದೇವರಲ್ಲ, ಕಟ್ಟಿಗೆ ದೇವರ ದೇವರಲ್ಲ, ಒಂದು ದೇವರ ದೇವರಲ್ಲ, ಮಮ್ಮು ದೇವರ ದೇವರಲ್ಲ, ಪತಿ ವರ್ಷ ಧರ್ಮದ ಹೆಣ್ಣ ಮಕ್ಕಳಿಗೆ ಕಾಂದನ ಬಿಟ್ರ ಮತ್ತೊಂದು ದೇವರ ಇಲ್ಲ ಅಲ್ಲ. ಅದಕ್ಕ ಈ ಧರ್ಮ ಹೆಂಗೈತು ಅನ್ನೋದು ಮೊದಲು ಪಾಲನೆ ಲಾಲನೆ ಮಾಡ್ಬೇಕಾಗೈತಿ. ಕೊಂಡ ಕೊಳದಾರಿ ಕಟ್ಟಬೇಕು. ಯಾಕಂದ್ರೆ ಹೆಣ್ಣಿಗೆ ಸಡಗರ ಸೊಬ್ಬಾಗಿ ಅಂತಕ್ಕಂಥದ್ದು ಗಂಡನಿಂದ ಬರಬೇಕಾದ್ರ ಹಣಿ ಮೇಲೆ ಇರ್ತಕ್ಕಂತ ಕೋಕುಮೆಯಿಂದ ಬಂದೈತಿ, ಗಂಡನಿಂದ ಬಂದೈತಿ, ಹೊರಗಡೆ ತಾಳಿಯರಿಂದ ಬಂದೈತಿ. ಹಣಿ ಮೇಲೆ ಕೋಕುಮ, ತೊಳಗ ತಾಳಿ, ಕೈಯಾಗ ಬರಿ, ಕಾಲಾಗ ಕಾಲುಂಬ್ರ, ಇವೆಲ್ಲ ಬರ್ಬೇಕಾದ್ರೆ ಯಾರಿಂದ ಬಂದವು? ಗಾಂಧನಿಂದ. ಇಷ್ಟೆಲ್ಲ ಸಡಗರ ಸೊಬ್ಬಾಗೆ ಬಂದೈತಿ ಅಂದಾಗ ಇದ್ರ ಮುಂದೆ ಸ್ಥಾನ ಅಂತ ತುಂಬಿದ ಬಂದಿದ್ದಾಗ ಗಾಂಧ ವಾತಿನ ತನ್ನ ಸ್ಥಾನ ತುಂಬಿದ್ರು ಹೋದಂದ್ರ ಅವಾಗ ಏನಂತ ಕರೀತಾರ? ಮಾತಾಗೈತಿ, ನೀವು ಗಂಡ ಮಕ್ಕಳೆಲ್ಲ ಓದರಿಕರಿ. ಇವತ್ತು ನಾಲ್ಕು ಕೈ ಎತ್ತಿ ಸಭೆಗಳು ಎಷ್ಟು ಮಂದಿ ಎಂಟ್ರ ಲಗ್ನ ಹಾಕಿ ಇವತ್ತು ನಾವ್ ಹೇಳ್ತೀವಿ. ಇವತ್ತು ನೀವ್ ಹೇಳಿರಿ. ಮತ್ತೆ ಈ ಗುರುಗಳಪ್ಪ ಅಂದ್ರೆ ಇವತ್ತು ಏನ್ಸಂದ್ರು ನೀವ್ ಎಂಟ್ರ ಲಗ್ನ ಆಗಿರಿ ಅಂತ ನಾ ಕೇಳಾಕೈತಿ. ಆಗಿರ್ತಕ್ಕಂಥವ್ರು ಮಾಸ್ತರ್ ಎಲ್ಲಾರ ಒಪ್ಪ ಕಾಣ ಪ್ರತಿ ವರ್ಷ ತರಂದ ಅನಂಜನ್ರ ಪಂಚ ಪಾಂಡವರೊಳಗ ಬಂದ ದ್ರೌಪದೇ 5 ಮಂದಿನ ಲಗ್ನ ಆಗ್ಯಾವ. ಶ್ರೀಕೃಷ್ಣ ಪರಮಾತ್ಮ 16,000 ಹೆಂಡ್ರಿ ಇರಾಕಾಗ್ಲಿ, 108 ಮಂದಿ ಪಟ್ಟ ದರ್ಶಿಯರ್ ಇರಾಕಾಗ್ಲಿ, ಇನ್ನಾವತ್ತು ಬೆನ್ನಕ್ಕೆ ಬಂದಿದ್ದು ಎಷ್ಟೋ ಮಂದಿ ಎಷ್ಟೆಷ್ಟು ಕಾಂಡಗಳನ್ನ ಆಧಾರದಾರು ಮಾಸ್ತರ್ ಅವ್ರಿ ಏನ್ ಕಾರಣಕ್ಕಾಗ್ಯಾರ ಸನ್ನಿ ಹೇಳ. ಇನ್ನು ಗಂಡ ಮಕ್ಕಳು ಇರ್ತಕ್ಕಂಥ ಇವತ್ತಿನ ಸ್ವಲ್ಪಕ್ಕೆ ನಮಗೆ ಲಗ್ನ ಆಗ್ಬೇಕು ಪಂಚ ಪಾಂಡವರೊಳಗಂದ್ರ ಬರೀ ಒಂದು ಹಣ್ಣ ಅಂತಕ್ಕಂಥ ಕಿವಿಗೆ ಶಬ್ದ ಬಿದ್ದಿರಬೇಕು. ಯಾರು ಪಂಚ ಪಾಂಡವರೊಳಗ ಕುಂತಿದೇವಿ ಅಂತಕ್ಕಂಥ ಈ ಕಿವಿ ಕೇಳ್ತಿದ್ದಿಲ್ಲ. ಅವಾಗ ಏನ್ ಮಾಡಿದ್ರು ಒಂದು ಹಣ್ಣನ್ನ ತಗೊಂಡು ಹೋಗ ಏನ್ ಮಾಡ್ತಾರ 5 ಮಂದಿ ಮಕ್ಕಳ ಯಾವ ಒಂದು ಹಣ್ಣು ತಂದ್ರಿ ಅಂತ ಕೇಳಿ ತಾಯಿಗೆ ಹೇಳಿದ್ರು. ಅವಾಗ ತಾಯಿಗೆ ಏನ ಅಕ್ಷರಕ್ಕಾಗಿ ತಾಯಿ ಕಿವಿಗೆ ಏನು ಶಬ್ದ ಬಿತ್ತಂದ್ರ ಒಂದು ಹೆಣ್ಣು ತಂದ್ರೆ ಅಂದಾಗ ಶಬ್ದ ಬಿತ್ತು. ಒಂದು ಹಣ್ಣು ತಂದ್ರೆ 10-5 ಮಂದಿ ಹಚ್ಕೊಂಡ್ ತಿಂದ್ರು ಮಕ್ಕಳ ಅಂದ್ರು ಆ ಹೆಣ್ಣು ಮಗಳ ತುಂಬಿ 5 ಮಂದಿ ಗುಳದಾರಿ ಕಟ್ಟಿದ್ರು. ಅವಾಗ ಇದು ಪಂಚ ಪಂಡವರು ಗಂಡ ಮಕ್ಕಳು ಆಗಿರ್ತಕ್ಕಂಥದ್ದು ಏನು ಎದುರೊಳಗೆ ನೋಡು ಒಪ್ಪ ಗಂಡನ ಬಿಟ್ರೆ ಮುತ್ತೈದ ಸ್ಥಾನ ಅಂತಕ್ಕಂಥದ್ದು ಹಾಳಾಗೈತಿ. ಹಂಗ ಮಾಸ್ತರ ಪಂಚ ಪಾಂಡವರು 5 ಮಂದಿನ ಲಗ್ನ ಆದ ದ್ರೌಪದಿ ದೇವಿಗೆ ಯಾವ ಗಂಡ ಸತ್ತಾಗಕ್ಕೆ ಮುತ್ತೈದ ಸ್ಥಾನ ಅವಲಂಬಿಸಿ ನೋಡ್ ಸದ್ವರ್ಗಿಲ್ಲ ಶನಿ. ಕೆಲವು ಮಾಸ್ತರ ಹೆಂಗದವ್ರು ಮಾತಿನ ತಾತ್ಪರ್ಯ ಅಂದ್ರ ಏನ ಪೆಂಡ ಪ್ರಮಾಣ ಪ್ರಮಾಣ ಪೆಂಡ ಎರಡು ಇಲ್ಲದೊಳಗ ಅಕುಂಡ ಸ್ವರೂಪ ಆರೋಪ ಪಲ್ಲವ ಯಾರು ಇಲ್ಲ ಈ ಜಗದೊಳಗ. ಹೆಂಗ ಪಿಂಡಾಂಡ ಐತಿ ಬ್ರಹ್ಮಾಂಡ ಐತಿ, ಹೆಂಗ ಬ್ರಹ್ಮಾಂಡ ಐತಿ ಹಂಗ ಪಿಂಡಾಂಡ ಐತಿ. ಯಾಕಂದ್ರೆ ಇದು ಅಖಂಡ ಸ್ವರೂಪಿ ಹೆಂಗದಾನಪ್ಪ ಅಂದ್ರ ಪಿಂಡ ತಯಾರಾಗ್ಬೇಕಾದ್ರೆ ಇದಕ್ಕೆ ಜೀವಗಳಿಗೆ ತುಂಬೇಕಾದ್ರೆ ಆತ್ಮ ಪರಮಾತ್ಮ ಜೀವಾತ್ಮ ಸ್ಥೂಲ ಸೂಕ್ಷ್ಮವಾಗಿ ಒಪ್ಪಿನ ಮೂಲ ಕಾರಣೀಭೂತನಾಗಿಲ್ಲ. ಆ ಪರಮಾತ್ಮನಿಂದ ಇವತ್ತು ಪೆಂಡ್ ಅಂತಕ್ಕಂಥ ತಯಾರಾಗಿ ಅಂತಕ್ಕಂಥ ನಲ್ಲಾರ್ತೈತಿ, ಜಿಗದಾರ್ತೈತಿ, ಕೋಲಾರ್ತೈತಿ, ಹಾರ್ತೈತಿ, ಬಾರ್ತೈತಿ. ಒಳಗಿನ ಪರಮಾತ್ಮನ ಹೊರಗೆ ಕೈ ಬಿಟ್ಟು ಹೋದ್ರ ನೆಲಕ್ಕೆ ಬಿದ್ದೈತಿ. ಯಾಕಂದ್ರೆ ಹೆಣ್ಣಿಗಾಗಿ 76 ಕೋಟಿ, ಹಣ್ಣಿಗಾಗಿ 76 ಕೋಟಿ, ಹಣ್ಣಿಗಾಗಿ 76 ಕೋಟಿ. ಎಲ್ಲಾದಕ್ಕೂ ಕೋಟಿ ಕೋಟಿ ನಾಯಿಗಳು ಸತ್ತವ್ರೆ, ನೀವು ಏನು ಬದುಕಿ ಹೊತ್ತಾಗಿರ್ತಾರೆ? ಬಹಳ ಶನಿಯರ ಬಲ್ಲವರು ಯಾವ್ದೇ ಒಂದು ಮನಿ ಕಟ್ಲಿ, ಗುಡಿ ಗುಂಡಾರ ಕಟ್ಲಿ, ಯಾವ್ದೇ ಒಂದು ಕಾರ್ಯ ಸಮಾರಂಭಗಳ ಮಾಡ್ಲಿ, ಆಕಳ ಕರಾನ ತಂದಲ್ಲಿ ಯಾಕೆ ಕಾಲ ಹಾಕಿಸ್ತಾರು ಮತ್ತ ಆಕಳ ಗೋಮಂತ್ರನ ಸೇವನೆ ಮಾಡ್ತಾರು, ಇನ್ನು ಆಕಳ ಸಗಣ್ಯಾಗ ಹುಟ್ಟಿದ ವಿಭತ್ತಿನ ಹಚ್ಕೋತಾರೋ ಹುಡುಗಿ ಕರ ಎದಕ್ಕೆ ಬರ್ತೈತಿ ಮಾಸ್ತರ ಅಂತ ಕೇಳೋರು. ಇಲ್ಲ ಗುರುಗಳ ನಿಮ್ಮ ಮಾತು ಬರಬರೈತಿ, ನಾವೇನಿಲ್ಲ ಅಂದಿಲ್ಲ. ಮಾತಿನೊಳಗ ಅಲ್ಲೇ ಪ್ರಶ್ನೆಯನ್ನು ಕೇಳ್ತೀರಿ, ಅದಕ್ಕೆ ನೇರವಾದ ಉತ್ತರ ಅಲ್ಲೇ ಬಿಡ್ತೀರಿ. ಯಾಕೆ ಬಿಡ್ತೀರಿ ಅಂದ್ರ ಈ ಆಕಳ ತಂದ ಮನೆಯೊಳಗ ಕಾಲ ಹಾಕಿಸ್ಬೇಕಾದ್ರೆ ಮಾಸ್ತರ
ಸಕಲ ಹೊಟ್ಟಿಯೊಳಗ 33 ಕೋಟಿ ದೇವಾನು ದೇವತೆಗಳು ವಾಸಿದಾರಂದಾಗ ಅಲ್ಲಾಗಿ ನಮ್ಮ ಮನಸ್ಸು ಶಾಂತ ಆಕತ್ತೆ. ಬೇರೆ ಮನೆಯೊಳಗ ಒಂದು ಶಾಂತಿ ಉಡಿಸ್ಬೇಕಾದ್ರೆ ಆಕಳ ತಂದು ಕಾಲ ಹಾಕಿಸ್ತಾರ ಅನ್ನುವಂತ ಮಾತ ನಿನ್ನ ಮಾತಾಡಿದ್ವಿ. 33 ಕೋಟಿ ದೇವಾನು ದೇವತೆಗಳು ಇದ್ರೆ ಏನು ಹೆಣ್ಮಕ್ಳ ಇದ್ರು ನಸನಿಗೆ ವಿಭೂತಿಯಾದಿ ನೀನಾರಿಗಾದಿ ಎಲ್ಲೋ ಮಾನವ ಅಂತ ಕೇಳ್ತಾರ. ಯಾಕಂದ್ರೆ ಬಸ್ ಮಾಡ್ತಕ್ಕಂಥದ್ದು ಆಗೋ ಸಗಣಿಯಿಂದ ನಾವು ಮಾಸ್ತರ್ ನಾ ಕೇಳಿದ್ರೆ ಬಸ್ ಈ ಬಸ್ ಮನ ಬೇರೆನು ನೋಡಿ ಇವತ್ತಿನ ದಿನ ಮಾನವನ ಸೇರಿರುವಂತ ಸುಟ್ರ ಪುದ್ಬಡಕರಲ್ಲಿ ಎಷ್ಟೋ ಮಂದಿ ಬಾಳ ಬಸ್ ಮಾಡ್ತಕ್ಕಂಥದ್ದು ಬರ್ಬೋದಾರ ಆಕಳ ಸಗಣಿಗೆ ಬಸ್ ಮೈಲಿ ಹಾಕ್ತಾರೆ. ದೇವಾದ ದೇವತೆಗಳ ಕಾಲದೊಳಗೆ ವಿಭೂತಿ ಇರತಕ್ಕಂಥದ್ದು ಪ್ರಾಪ್ತ ಮೇಲೆ ತಯಾರಾಗಿ ಇದ್ರ ತಲೆ ಕೇಳಿ ಹೆಂಗಿರ್ತೇವೆ ನಾ ಬಸ್ ಮಾ ಕೇಳಿ ಮಾಸ್ತರ ಈ ಬಸ್ ಆಕಳ ಗೋಮಂತ್ರ ಸೇವನೆ ಮಾಡ್ಬೇಕಾದ್ರೆ ಮಂತ್ರ ತಂತ್ರ ಜಪ ಯಜ್ಞ ಯಾಗಾದಿಗಳದ್ರೊಳಗೆ ಆಕಳ ಗೋಮಂತ್ರ ಸೇವನೆ ಮಾಡೋದ್ರಿಂದ ಒಬ್ಬ ಮಾನವನ ಶರೀರದಾಗ ಇರ್ತಕ್ಕಂತ ಕ್ಷಯ ರೋಗ ಅಂತಕ್ಕಂತ ಹೋಗಿ ಎಂದು ವಿಜ್ಞಾನಿಗಳು ಬರ್ತಿದ್ದ ಆಕಳ ತಗೊಂಡ್ ಬಂದ್ರೆ ಕಾಲ ಹಾಕಿಸ್ಬೇಕಾದ್ರೆ ಮಾಸ್ತರ ಬಲಗಳನ್ನ ಹಾಕಿಸ್ತಾರೋ ಎಡಗಾಲ ಯಾಕೆ ಹಾಕ್ಸಂಗಿಲ್ಲ ಪ್ರಪಂಚ ಏನಾಯ್ತು ಅಂದ್ರ ಪರಮಾತ್ಮನ ಸ್ವರೂಪ ಇದು ಜಗತ್ತೈತಿ ಜಗತ್ತೈತಿ ಹೆಣ್ಣಿಂದು ಫಲಕ್ಕೈತಿ ಗಂಡಿಂದು ಇದರಂತೆ ಬ್ರಹ್ಮಾಂಡ ಹೇಳ್ತೀನ ಮುಂದೆ ನಾನು ನಿನ್ನ ಕೇಳ್ತೀನ ಅಂದಾರು. ಯಾಕೆ ವಿಚಾರ ಹೆಂಗೈತಿ ಅಂದ್ರ ಇದು ಎಡ ಕಾಣ್ತಕ್ಕಂಥದ್ದು ಹೆಣ್ಣಿನ ಸ್ವರೂಪಿ ಆಗೈತಿ ಅಂತಕ್ಕಂಥದ್ದು ಗಂಡಿಂದ ಐತಿ ಅಲ್ಲ ಏನ್ ಮಾಡ್ತೈತಿ ದಾನ ಮಾಡ್ತೈತಿ ಪುಣ್ಯ ಮಾಡ್ತೈತಿ ಪರೋಪಕಾರ ಮಾಡ್ತೈತಿ ಉಪಕಾರ ಮಾಡ್ತೈತಿ ಊಟ ಮಾಡ್ತೈತಿ ಮಾಡ್ತೈತಿ ಮತ್ತೆ ಎಡಗ ಏನ್ ಮಾಡ್ತೈತಿ ಎಡಗೈ ನಸಿಗೆ ಹೋಗತ್ತೆ 5 ಗಂಟೆ ಆಗಿ ಮಾಡ್ಕೊತಾರ ಕೆಲಸ ಅದಕ್ಕೂ ಜರ ಆಗತ್ತೆ ಅಂತ ಮಸಿನ ಬಂದಿ ಇಲ್ಲ ವಿಚಾರ ಮಾಡೋ ಮಾತೈತಿ. ಹಂಗೆ ಬಲಗಾಲ ಹಾಕಿಸಿದಾಗ ಅಲ್ಲಿ ಜನ್ಮ ಪಾವನ ಆಕೈತಿ ಮನಸ್ಸು ಶಾಂತಿ ಆಕೈತಿ ನಾ ನಿಮ್ಮೆಲ್ಲರ ಮನಸ್ಸು ಸಹಿತ ಶಾಂತವಾಗಿ ಉಳಿತೈತಿ. ಆತರದ ಬಲ ಅಂತಕ್ಕಂಥ ಗಂಡಿಂದ ಐತಿ ಅಲ್ಲಿ ಮುಕ್ಕೋಟಿ ದೇವಾಲಯಗಳ ವಾಸರಿದ್ದಾರು ಎಲ್ಲರನ್ನು ಸೇರಿ ಪಾದದವರ ವಾಸರಿದ್ದಾರೆ ಮಾಸ್ತರ. ಯಾಕಂದ್ರೆ ನೋಡು ಕೆಲವು ಮಂದಿ ದ್ವಾರಿಗೌರು ಬಂದ್ರೆ ಎರಡೋ ಕೈ ಎತ್ತಿ ಹನಿಗೆ ಬಲವನ್ನ ಹಚ್ಚಿ ನಮಸ್ಕಾರ ಮಾಡ್ತೀವಿ ಮಾಡ್ತೀವಿ. ಕೆಲವು ಮಂದಿ ಎರಡು ಬಲನ ಹೊಂಕಳಿಕಿಟ್ಟು ನಮಸ್ಕಾರ ಮಾಡ್ತಾರೆ ಗಂಡು ಆಗ್ಲಿ ಹೆಣ್ಣು ಆಗ್ಲಿ ಎಲ್ಲರೂ ಹೋಗಿ ತಮ್ಮ ತೆರೆಯನ್ನ ಬಗ್ಗೆ ಪಾದಕ್ಕ ನಮಸ್ಕಾರ ಮಾಡ್ತಾರೆ. ಮಾಸ್ತರ ಇದ್ರೊಳಗೊಂದು ಮಾತ್ಯಾಕಂದ್ರೆ ಎಲ್ಲರೂ ಹೋಗಿ ಪಾದಕ್ಕ ನಮಸ್ಕಾರ ಮಾಡ್ಬೇಕಾದ್ರೆ ಏನ ಪಾದದ ಪಾಪ ಮಾಡಿದ್ದು ಏನ ಹನಿ ಪಾಪ ಮಾಡಿದ್ದು ಇದನ್ನ ಓದ ಪಾದಕ ಯಾಕ ಅನಿಗಿಟ್ಟು ನಮಸ್ಕಾರ ಮಾಡಬೇಕು ಮುಂದಿನ ಪಳಕ್ಕೆ ಬಂದು ಹೇಳ್ತಾರು ಅಕ್ಕ ಸಪ್ಪ ನಾಲ್ಕು ಹುಡುಗಿ ಅಲ್ಲಿ ಚಲ ಮಾಡೋ ಮುಂದೆ ನೋಡ.